ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೂಕೋಸಿಂದ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಹೂಕೋಸನ, ಅಂದರೆ ದೊಡ್ಡ ಸೈಜ್ ಹೂಕೋಸನ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಒಂದು 5 ನಿಮಿಷ ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಟು ಮತ್ತು ಒಂದೆರಡು ಸಲ ವಾಶ್ ಮಾಡಿ ಹಾಗೆ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಕುದಿತಾ ಇರೋ ನೀರಿಗೆ ಹಾಕೋದಕ್ಕೆ ಹೋಗ್ಬಿಡಿ, ಹಾಗೆ ಬಿಸಿ ನೀರಿಗೂ ಹಾಕೋದಕ್ಕೆ ಹೋಗ್ಬಿಡಿ. ಒಂದು ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು 2 ನಿಮಿಷ ಸೋಪ್ ಮಾಡಿದ್ರೆ ಸಾಕು ಇದು. ಹಾಗೆ 1 ಟೀಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಅಥವಾ 3/4 ಟೀಸ್ಪೂನಷ್ಟು ಗರಂ ಮಸಾಲೆ ಪೌಡರು, ಒಂದು ಸ್ವಲ್ಪ ಅರಿಶಿನ, ಮತ್ತು 1 ರಿಂದ 1.5 ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದೆರಡು ಸೇರಿ 1.5 ಟೇಬಲ್ಸ್ಪೂನಷ್ಟು ಇದೆ. ನಿಮಗೆ ಕ್ರಷ್ ಮಾಡೋದಕ್ಕೆ ಆಗಲಿಲ್ಲ, ಟೈಮ್ ಇಲ್ಲ ಅಂತಂದರೆ ಬೇಕಿದ್ರೆ 1.5 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊನ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 1-2 ಹಸಿರು ಮೆಣಸಿನಕಾಯಿನ ಜಸ್ಟ್ ಮುರಿದು ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಆದಷ್ಟು ಈ ಪಲ್ಯಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇದೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ನಾವೇನು ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ 1 ನಿಮಿಷ ಅಥವಾ 1/2 ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಕೊಡೋದಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇದು ಫ್ರೈ ಆಗಬೇಕು. ಇದ್ರ ಬದಲು ನೀವು ಪೇಸ್ಟ್ ಕೂಡ ಹಾಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನಕಾಯಿ ಜಸ್ಟ್ ಟೇಸ್ಟಿಗೋಸ್ಕರ ಹಾಕ್ಕೊಳ್ತಾ ಇರೋದು. ನಾನು ಖಾರದ ಪುಡಿನೂ ಕೂಡ ಹಾಕ್ಕೊಳ್ಳೋದ್ರಿಂದ ಹಸಿರು ಮೆಣಸಿನಕಾಯಿನ ಸ್ಲಿಟ್ ಮಾಡಿ ಹಾಕಿಲ್ಲ, ಹಾಗೆ ಮುರಿದು ಹಾಕ್ಕೊಂಡಿರೋದು. ಇದ್ರ ಜೊತೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈ ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಒಂದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಇವಾಗ ಫ್ರೈ ಆಗಿದೆ. ಇದಾದಮೇಲೆ ನಾನು ಅರಿಶಿನ, ಧನಿಯಾ ಪುಡಿ, ಹಾಗೆ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನ ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಏನಿದೆ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ತುಂಬ ಏನು ಕುಕ್ ಆಗಬೇಕು ಅಂತ ಏನಿಲ್ಲ. ಇದ್ರ ಜೊತೆ ಹೂಕೋಸು ಹಾಕಿದ್ರೆ ಹೂಕೋಸು ಬೇಯೋಷ್ಟೊತ್ತಿಗೆ ಅದನ್ನು ಬೆಂದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು, ಒಂದು 1 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಇವಾಗ ಹೂಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹೂಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಆಗೋದಕ್ಕೆ ಬಿಡ್ತೀನಿ. ಸೊ ಇವಾಗ ಒಂದು 2 ನಿಮಿಷ ಆಗಿದೆ. ಸೊ ಈ ಲಿಡ್ನ ಓಪನ್ ಮಾಡಿ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಳ್ಳೋದ್ರಿಂದ ಹೂಕೋಸು ಏನಿದೆ ಒಂದು ಸ್ವಲ್ಪ ಬೇಗನೆ ಬೆಂದುಬಿಡುತ್ತೆ. ಸೊ ಅದಕ್ಕೋಸ್ಕರ, ಹಾಗೆ ಇದು ಡ್ರೈ ಪಲ್ಯ ಆಗಿರೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ, ಒಂದು ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹೂಕೋಸು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಅಥವಾ 5 ನಿಮಿಷ ಕುಕ್ ಆಗೋದಕ್ಕೆ ಬಿಡ್ತೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ಇದು, ಯಾಕೆಂದರೆ ಡ್ರೈ ಪಲ್ಯ ಅಲ್ವಾ, ಸೀದೋಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಟೋಟಲಿ ನಾನು ಒಂದು 5-7 ನಿಮಿಷ ಇದನ್ನು ಕುಕ್ ಮಾಡಿದ್ದೀನಿ. ಇದು ಕುಕ್ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಗರಂ ಮಸಾಲೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ, ಬೇಕಿದ್ರೆ ನೀವು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು ಲಾಸ್ಟಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ಇವಾಗ ಗೋಬಿ ಡ್ರೈ ಪಲ್ಯ ರೆಡಿ ಆಗಿದೆ. ಇದನ್ನು ನೀವು ಚಪಾತಿ ಜೊತೆ ಸರ್ವ್ ಮಾಡಿಕೊಡ್ಬೋದು, ಹಾಗೆ ರಸಮ್ ಜೊತೆ, ಮತ್ತು ರಸಮ್ ಅನ್ನದ ಜೊತೆ, ಹಾಗೆ ನಾರ್ಮಲ್ ಯಾವುದಾದ್ರೂ ಅನ್ನ ಸಾರು ಜೊತೆನೂ ಕೂಡ, ಬೇಳೆ ಸಾರು ಜೊತೆನೂ ಕೂಡ ಸರ್ವ್ ಮಾಡಿಕೊಡ್ಬೋದು ಇದನ್ನು ಸೈಡ್ ಡಿಶ್ ಆಗಿ. ನೆಕ್ಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ಪಲ್ಯ ರೆಡಿಯಾಗಿದೆ. ಈ ಪಲ್ಯ ಮಾಡೋದಕ್ಕೆ ಟೈಮ್ ಕೂಡ ಜಾಸ್ತಿ ಏನು ಬೇಕಾಗಿರಲ್ಲ, ಮತ್ತು ಯಾವ ಮಸಾಲೆ ರುಬ್ಕೋಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ, ತಕ್ಷಣವೇ ಕೂಡ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಈಸಿಯಾದ ಮತ್ತು ಟೇಸ್ಟಿಯಾದ ಗೋಬಿ ಡ್ರೈ ಪಲ್ಯ ಹೇಗೆ ಮಾಡಿದ್ವು ಅಂತ. ಇದನ್ನು ನಾನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.